ಕೂಲಿ ಕಾರ್ಮಿಕನ ಮೇಲೆ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಕೂಲಿ ಕಾರ್ಮಿಕ. ಕಾಡಾನೆ ಅಟ್ಯಾಕ್ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಡಾನೆಗಳ ಉಪಟಳ ಈಗ ದಿನೇ ದಿನೇ ಕೂಡ ಹೆಚ್ಚಾಗ್ತಾನೆ ಇದೆ. ಕೂದಲೆಳೆ ಅಂತರದಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಪಾರಾಗಿದ್ದಾನೆ. ಡೆಡ್ಲಿ ಅಟ್ಯಾಕ್ ಇದು, ಕಾಡಾನೆ ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಪಾರಾಗಿದ್ದಾನೆ ಕಾರ್ಮಿಕನೋರ್ವ. ಸಿಸಿಟಿವಿಯಲ್ಲಿ ಈ ದೃಶ್ಯ ಕೂಡ ಸೆರೆಯಾಗಿದೆ. ಹಾಸನದ ಸಕಲೇಶಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪಿಂಟು ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಇಬ್ಬರು ಈ ವೇಳೆ ಏಕಾಏಕಿಯಾಗಿ ದಾಳಿ ಮಾಡಿದ ಕರಡಿ ಹೆಸರಿನ ಕಾಡಾನೆ. ಕರಡಿ ಎನ್ನುವಂತಹ ಕಾಡಾನೆ ಏನಿದೆ ದಾಳಿ ಮಾಡಿದೆ. ಒಬ್ಬ ಕೂಲಿ ಕಾರ್ಮಿಕ ಓಡ್ ಹೋಗಿದ್ದಾನೆ, ಕೂದಲೆಳೆ ಅಂತರದಲ್ಲಿ ತಪ್ಪಿಸ್ಕೊಂಡಿದ್ದಾನೆ. ಇನ್ನೊಬ್ಬನ ಮೇಲೆ ಕೂಡ ಈ ಕರಡಿ ಎನ್ನುವಂತಹ ಆನೆ ಏನಿದೆ ದಾಳಿ ಮಾಡಿದೆ. ಅಂದ್ರೆ ಕಾಡಾನೆಗಳ ಉಪಟಳ ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದೆ. ಕಾಡಿನಿಂದ ನಾಡಿನತ್ತ ಆನೆಗಳು ಬರ್ತಿದ್ದಾವೆ, ಜನರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ. ದೃಶ್ಯ ನೋಡ್ತಾ ಇದ್ದೀರಾ ನೀವು ಸಿಸಿಟಿವಿಯ ದೃಶ್ಯವನ್ನ. ಕೂಲಿ ಕಾರ್ಮಿಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಒಬ್ಬ ಕಾರ್ಮಿಕ ಓಡ್ ಹೋಗಿದ್ದಾನೆ, ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಕಾರ್ಮಿಕ ತನ್ನ ಜೀವ ಉಳಿಸ್ಕೊಂಡಿದ್ದಾನೆ, ಬದುಕ್ತಪ್ಪ ಜೀವನ ಜೀವ ಅಂತ ಓಡ್ ಹೋಗಿದ್ದಾನೆ. ಕಾಡಾನೆಗಳ ಉಪಟಳಕ್ಕೆ ಈಗ ಜನರು ಬೇಸತ್ ಹೋಗಿದ್ದಾರೆ. ಹಾಸನದ ಸಕಲೇಶ್ಪುರ ತಾಲೂಕಿನ ಕೆಸಗುಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಸ್ಟೇಟ್ನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕಾಡಾನೆಗಳನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಜನರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾಡಾನೆಗಳ ಉಪಟಳದಿಂದಾಗಿ ಗ್ರಾಮಸ್ಥರಿರ್ಬೋದು, ಅದೇ ರೀತಿಯಾಗಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿರುವಂತಹ ಗ್ರಾಮಸ್ಥರು ಜನರು ಕೂಡ ಆತಂಕಕ್ಕೀಡಾಗಿ ಹೋಗಿದ್ದಾರೆ. ಈಗಾಗಲೇ ಚಿಕ್ಕಮಗಳೂರಲ್ಲೂ ಕೂಡ ಅನೇಕ ಬಾರಿಯ ಆನೆಗಳ ಉಪಟಳ ಹೆಚ್ಚಾಗ್ತಾ ಇತ್ತು. ಅದೇ ರೀತಿಯಾಗಿ ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಈ ಕಬ್ಬಿನ ಗದ್ದೆ ಇರ್ಬೋದು, ಅದೇ ರೀತಿಯಾಗಿ ಅಡಿಕೆ ತೋಟಗಳಿರ್ಬೋದು, ಜಮೀನುಗಳು, ಜೋಳದ ಬೆಳೆ ಈ ರೀತಿಯಾಗಿ ನಾಶ ಮಾಡೋದಲ್ಲದೆ ಜನರ ಮೇಲೆ ಕೂಡ ಆನೆಗಳು ಅಟ್ಯಾಕ್ ಮಾಡ್ತಿದ್ದಾವೆ. ಇತ್ತೀಚೆಗೆ ಆನೆ ದಾಳಿಗೆ ಒಳಗಾಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇತ್ತ ಹಾಸನದಲ್ಲೂ ಕೂಡ ತೋಟದಲ್ಲಿ ಎಸ್ಟೇಟ್ನಲ್ಲಿ ಈ ಆನೆ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ ಯಾವ ರೀತಿ ಕಾಡಾನೆ ಅಟ್ಟಿಸ್ಕೊಂಡು ಬಂದಿದೆ ಅಂತ. ಸಿಕ್ಕಾಕೊಂಡಿದ್ರೆ ಆನೆ ತುಳಿತಕ್ಕೆ ಒಳಗಾಗಿ ಕಾರ್ಮಿಕ ಸಾವನ್ನಪ್ಪೋಗ್ತಿದ್ದ. ಇತ್ತೀಚೆಗೆ ಈ ರೀತಿ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇರೋದ್ರಿಂದ ಅರಣ್ಯಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡ್ತಾನೆ ಇರ್ತಾರೆ, ಆದಷ್ಟು ಬೇಗ ಆಪರೇಷನ್ ಮೂಲಕ ಈ ಕಾಡಾನೆಗಳನ್ನ ಸೆರೆ ಹಿಡಿದು ಬೇರೆ ಕಡೆ ಕಾಡಿಗೆ ಅಟ್ಟಿ ಎನ್ನುವಂತಹ ಮನವಿಗಳು ಬರ್ತಾನೆ ಇರ್ತವೆ. ಕಾಡಾನೆಗಳಿಗೆ ಬಲಿ ಆಗ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಕೂಡ ಇತ್ತ ಗಮನವನ್ನ ಹರಿಸಬೇಕಾಗುತ್ತೆ. ಕಾಡಾನೆಗಳು ಎಲ್ಲೆಲ್ಲಿ ಉಪಟಳ ಇಡ್ತಿದ್ದಾವೋ, ಗ್ರಾಮಸ್ಥರು ಇರ್ಬೋದು, ಜನರು ಇರ್ಬೋದು, ಎಲ್ಲೆಲ್ಲಿ ಮನವಿಗಳನ್ನ ಕೊಡ್ತಾರೋ, ಯಾಕೆಂದ್ರೆ ಜೀವಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಹೀಗಾಗಿ ಕಾರ್ಮಿಕ ಬದುಕ್ತಪ್ಪ ಬಡ ಜೀವ ಅಂತ ಓಡ್ ಹೋಗಿದ್ದಾನೆ. ಕಾಡಾನೆ ಬೆನ್ನತ್ತದ ಇದ್ದಂತೆನೆ ಹೇಗೋ ತಪ್ಪಿಸ್ಕೊಂಡಿದ್ದಾನೆ ಕೂದಲೆಳೆಯ ಅಂತರದಲ್ಲಿ. ಹೀಗಾಗಿ ಹಾಸನದಲ್ಲೂ ಕೂಡ ಈಗ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇರೋದ್ರಿಂದ ಅರಣ್ಯಾಧಿಕಾರಿಗಳು ಇತ್ತ ಗಮನವನ್ನ ಹರಿಸಬೇಕಾಗುತ್ತೆ. ಕಾಡಾನೆಗಳನ್ನ ಸೆರೆ ಹಿಡಿಯೋದಕ್ಕೆ ಅಂತ ಬೇಕಾಗಿರುವಂತಹ ಕ್ರಮಗಳನ್ನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಎಸ್ಟೇಟ್ನಲ್ಲಿ ಒಬ್ಬ ಕಾರ್ಮಿಕ ಈ ರೀತಿಯಾಗಿ ತಪ್ಪಿಸ್ಕೊಂಡಿದ್ರೆ ಇನ್ನೊಬ್ಬ ಕಾರ್ಮಿಕ ಕಾರ್ ಹತ್ರ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ. ಹೇಗೋ ಬದುಕ್ತಪ್ಪ ಬಡ ಜೀವ ಅಂತ ಮನೆಗೆ ಬೀಗ ಹಾಕಿದ್ರಿಂದ ಮನೆ ಒಳಗಡೆ ಹೋಗೋದಕ್ಕಾಗಿಲ್ಲ, ಹಾಗಾಗಿ ಕಾರಿನ ಹಿಂದೆ ಅಡುಕೊಂಡಿದ್ದಾನೆ ಬಡ ಕಾರ್ಮಿಕ. ಒಟ್ಟಿನಲ್ಲಿ ಈ ರೀತಿಯಾಗಿ ಕಾರ್ಮಿಕರು ಅದೇ ಊರಲ್ಲಿ ಕಾರ್ಮಿಕರು ಬರೀ ಅದೇ ಗ್ರಾಮದಲ್ಲಿ ಇರುವಂತವರೇ ಆಗಿರಲ್ಲ, ಬೇರೆ ಬೇರೆ ಕಡೆಯಿಂದ ಕೂಡ ಕೆಲಸವನ್ನ ಹುಡ್ಕೊಂಡು ಬಂದು ಕೂಲಿ ಕೆಲಸಕ್ಕಾಗಿ ಬಂದು ನೆಲೆಯನ್ನ ಊರಿರ್ತಾರೆ ಬೇರೆ ಬೇರೆ ಊರಲ್ಲಿ. ಹೀಗೆ ಕೆಲಸಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಈ ರೀತಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಒಳಗಾಗಿ ಅನೇಕರು ಕೂಡ ಸಾವನ್ನಪ್ಪುತ್ತಾರೆ. ಆದ್ರೆ ಸದ್ಯಕ್ಕೆ ಈ ಇಬ್ರು ಕಾರ್ಮಿಕರು ಕೂಡ ಪಾಪ ಬದುಕ್ತಪ್ಪ ಬಡ ಜೀವ ಅಂತೇಳಿ ಎಸ್ಕೇಪ್ ಆಗಿದ್ದಾರೆ, ಒಂದು ಪಾರಾಗಿದ್ದಾರೆ.
ಆ ಕಾಡಾನೆ ಬೆನ್ನತ್ಕೊಂಡು ಬರ್ತಾ ಇದ್ದಂಗೆ ಒಬ್ರು ಅಲ್ಲೇ ತೋಟದಲ್ಲಿ ಓಡ್ ಹೋಗಿದ್ದಾರೆ. ಹಾಗಾಗಿ ಆನೆಯ ದಾಳಿಯಿಂದ ಮಿಸ್ ಆಗಿದ್ದಾರೆ. ಇನ್ನೊಬ್ರು ಕೂಡ ಮನೆ ಒಳಗೆ ಓಡ್ ಹೋಗಕ್ಕೆ ಅಂತ ನೋಡಿದ್ದಾರೆ, ಮನೆ ಬಾಗ್ಲು ಹಾಕಿದ್ರಿಂದ ಕಾರ್ ಕೆಳಗಡೆನೆ ಇಬ್ರು ಕೂಡ ಜೀವವನ್ನ ಉಳಿಸ್ಕೊಂಡಿದ್ದಾರೆ ಓಡ್ ಬಂದು. ಹಾಗಾಗಿ ಆನೆಗಳ ಉಪಟಳ ಹೆಚ್ಚಾಗ್ತಾ ಇರೋದ್ರಿಂದ ಹಾಸನದಲ್ಲಿ ಕೂಡ ಜಿಲ್ಲಾಡಳಿತ ಇರ್ಬೋದು, ಅದೇ ರೀತಿಯಾಗಿ ಅರಣ್ಯ ಅಧಿಕಾರಿಗಳು ಕೂಡ ಇತ್ತ ಗಮನವನ್ನ ಹರಿಸಬೇಕಾಗುತ್ತೆ. ಹೀಗೆ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇದ್ರೆ, ಕಾಡಿನಿಂದ ನಾಡಿಗೆ ಆನೆಗಳು ಬರ್ತಾ ಇದ್ರೆ, ಜನರು ಕೆಲಸ ಮಾಡೋದಾದ್ರೂ ಹೇಗೆ, ಹೊರಗಡೆ ಬಂದು ಕೂಲಿ ಮಾಡೋದಕ್ಕೆ ಕೂಲಿ ಕೆಲಸಕ್ಕೆ ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಅರಣ್ಯಾಧಿಕಾರಿಗಳು ಈ ನಿಟ್ಟಿನಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಬೇಕು, ಆಪರೇಷನ್ ಮಾಡುವ ಮೂಲಕ ಆನೆಗಳನ್ನ ಕೆಡ್ಡಾಕೆ ಕೆಡಬೇಕಾಗುತ್ತೆ, ಬೇರೆ ಕಡೆ ಬಿಡಬೇಕಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಅನ್ನೋದು ಕೂಡ ಅಲ್ಲಿನ ರೈತರಿರ್ಬೋದು, ಕಾರ್ಮಿಕರಿರ್ಬೋದು ಅವರ ಮನವಿ. ಎಸ್, ಇತ್ತೀಚೆಗೆ ಕೂಡ ಚಿಕ್ಕಮಗಳೂರಲ್ಲಿ ಬೀಟಮ್ಮ ಗ್ಯಾಂಗ್ ಬಗ್ಗೆ ನಾವು ಹೇಳ್ತಾ ಇದ್ವಿ, ಅಲ್ಲಿ ಯಾವ ರೀತಿ ಆನೆಗಳು ಉಪಟಳ ಇಡ್ತಿದ್ದಾವೆ ಅಂತ. ಅದೇ ರೀತಿಯಾಗಿ ಇತ್ತ ಹಾಸನದಲ್ಲೂ ಕೂಡ ಅದೇ ರೀತಿಯ ಸಮಸ್ಯೆ ಎದುರಾಗಿದೆ ನೋಡಿ. ಆನೆಗಳು ಕಾಡಿನಿಂದ ನಾಡಿನತ್ತ ಬರ್ತಿದ್ದಾವೆ, ತೋಟಗಳಿರ್ಬೋದು, ಅದೇ ರೀತಿಯಾಗಿ ಕಬ್ಬಿನ ಗದ್ದೆ ಇರ್ಬೋದು, ಹೀಗೆ ಕಾಫಿ ಎಸ್ಟೇಟ್ಗಳಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಬೆಳೆಗಳನ್ನು ನಾಶ ಮಾಡ್ತಿದ್ದಾವೆ. ಬೆಳೆಗಳನ್ನು ನಾಶ ಮಾಡೋದು ಮಾತ್ರವಲ್ಲ, ಆ ಟೈಮ್ನಲ್ಲಿ ಯಾವ ರೈತ ಸಿಕ್ಕರೂ ಅಥವಾ ಕಾರ್ಮಿಕ ಸಿಕ್ಕರೂ ಕೂಡ ಆನೆಯ ದಾಳಿಗೆ ಒಳಗಾಗಿ ಸಾವನ್ನಪ್ಪುತ್ತಿದ್ದಾನೆ. ಹಾಗಾಗಿ ಈ ಆನೆಗಳನ್ನು ಆದಷ್ಟು ಬೇಗ ಕಾಡಿಗಟ್ಟಬೇಕು, ಅಂತಹ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಹಾಸನದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಕೆಸಗುಲಿ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಡಾನೆ ಏಕಾಏಕಿಯಾಗಿ ದಾಳಿಯನ್ನು ನಡೆಸೋದಕ್ಕೆ ಬಂದಿದೆ. ಅಂದರೆ ಕರಡಿ ಅನ್ನುವಂಥ ಹೆಸರಿನ ಕಾಡಾನೆ ಇದು. ಈ ಕಾಡಾನೆ ಬರ್ತಾ ಇದ್ದಂತೆ ಓರ್ವ ರೈತ ಓಡ್ ಹೋಗಿದ್ದಾನೆ, ಇನ್ನೊಬ್ಬ ರೈತ ಕೂಡ ಓಡ್ ಹೋಗಿ ಕಾರಿನಡಿಗಡೆ ಬಚ್ಚಿಟ್ಕೊಂಡಿದ್ದಾನೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಇತ್ತೀಚೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆನೆಗಳ ಉಪಟಳ ಹೆಚ್ಚಾಗ್ತದೆ, ಇತ್ತ ಹಾಸನದಲ್ಲೂ ಕೂಡ ಕೆಸಗುಲಿಯಲ್ಲಿ ಕಾಡಾನೆಯ ದಾಳಿಗೆ ಒಳಗಾಗಬೇಕಾಗಿತ್ತು, ಸದ್ಯದಲ್ಲೇ ಕೂದಲೆಳೆ ಅಂತರದಲ್ಲಿ ಇಬ್ರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಏನ್ ಮಾಹಿತಿ ಇದೆ, ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ತಾ ಇದ್ದಾರಾ? ಸೌಖ್ಯ, ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನಲ್ಲಿ ಸಾಕಷ್ಟು ಕಾಡಾನೆಗಳ ಉಪಟಳ ಹೆಚ್ಚಾಗಿರುವಂತದ್ದು ಪಿಂಟು ಎಂಬುವರ ತೋಟದಲ್ಲಿ, ಅಂದ್ರೆ ಏನು ಕಾರ್ಮಿಕ ಏನಿದ್ದಾರೆ ಅಂದ್ರೆ ರೈತ ಕಾರ್ಮಿಕ ಏನಿದ್ದಾರೆ ಅವರು ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಡಿಕೆ ತೋಟದಲ್ಲಿ ಏಕಾಏಕಿ ಒಂಟಿ ಸಲಗ ಒಂದು ದಾಳಿ ಮಾಡಿರುವಂತದ್ದು. ಆ ಸಿಸಿಟಿವಿಯ ಸಂಪೂರ್ಣ ವಿಜುವಲ್ ಕೂಡ ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಜಸ್ಟ್ ಮಿಸ್ ಆಗಿರ್ತಂತ ಇರ್ತಕ್ಕಂಥದ್ದು ಕೂದಲೆಳೆಯ ಅಂತರದಲ್ಲಿ ಆತ ಪಿಂಟು ಎಂಬ ವ್ಯಕ್ತಿ ಏನಿದ್ದಾರೆ ಅವರು ಮಿಸ್ ಆಗಿದ್ದಾರೆ ಅನ್ನುವ ಅಂದ್ರೆ ಅದೃಷ್ಟವಶಾತ್ ಅಲ್ಲಿಂದ ಪಾರಾಗಿದ್ದಾರೆ, ಬದುಕುಳಿದಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ದೃಶ್ಯದಲ್ಲಿ ಮತ್ತೊಬ್ಬ ಕಾರ್ಮಿಕ ಏನು ಕಾರಿನ ಅಡಿಯಲ್ಲಿ ಕೂತ ಅಡಗಿ ಕುಳಿತಿರುವಂತಹ ದೃಶ್ಯಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಕಳೆದ ಎರಡು ತಿಂಗಳ ಹಿಂದೆ ಏನು ವಸಂತ್ ಎಂಬುವರನ್ನು ಇದೇ ಆನೆ ಅಂದ್ರೆ ಈ ಆನೆಯನ್ನು ಸಕಲೇಶ್ಪುರ ಮತ್ತೆ ಬೇಲೂರು ಭಾಗದಲ್ಲಿ ಕರಡಿ ಎಂಬ ಹೆಸರಿನಲ್ಲಿ ಕೂಡ ಕರೀತಾರೆ. ಹಾಗಾಗಿ ಈ ಕರಡಿ ಎಂಬುವ ಆನೆಗೆ ವಸಂತ್ ಎಂಬುವರು ಕೂಡ ಬಲಿಯಾಗಿದ್ರು. ಹಾಗಾಗಿ ಅದಾದ ನಂತರ ಕರಡಿ ಆನೆಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಸಾಕಷ್ಟು ಟ್ರೈ ಮಾಡಿತ್ತು, ಬಟ್ ಆ ಕೆಡ್ಡಕ್ಕೆ ಕೂಡ ಅಲ್ಲ ಬಲೆಗೆ ಕೂಡ ಬಿದ್ದಿರಲಿಲ್ಲ. ಮತ್ತೆ ಈಗ ಸಕಲೇಶ್ಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ಈ ತರದ ಒಂದು ಘಟನೆ ನಡೆದಿರುವಂತದ್ದು. ಈ ಘಟನೆಗೆ ಸಾಕಷ್ಟು ಅಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ರೀತಿಯಾಗಿ ಅದರದ್ದು ಅದು ಆ ತರದ ಮಲೆನಾಡು ಅಷ್ಟು ಅಂದ್ರೆ ಸಂಪೂರ್ಣವಾದಂತಹ ಮಲೆನಾಡು ಪ್ರದೇಶ ಅಲ್ಲ, ಅರೆ ಮಲೆನಾಡು ಅಂತ ಏನ್ ಹೇಳ್ತಾರೆ ಆ ಪ್ರದೇಶ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಗೂ ಕೂಡ ಈಗಾಗಲೇ ಆನೆಗಳು ಲಗ್ಗೆ ಇಡ್ತಾ ಇರುವಂತದ್ದು, ದಾಳಿ ಮಾಡ್ತಾ ಇರುವಂತದ್ದನ್ನ ನೋಡಿದ್ರೆ ಸಾಕಷ್ಟು ಆಕ್ರೋಶಗಳು ಕೂಡ ಈಗಾಗಲೇ ಮಲೆನಾಡಿಗರ ಭಾಗದಲ್ಲಿ ವ್ಯಕ್ತವಾಗ್ತಾ ಇದೆ. ಅರಣ್ಯ ಇಲಾಖೆಯವರು ಈ ಆನೆಯನ್ನು ಹಿಡಿಲಿಕ್ಕೆ ವಿಫಲರಾಗಿದ್ದಾರೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಯಾವುದೋ ಕೇವಲ ಸಣ್ಣ ಪುಟ್ಟ ವಯಸ್ಸಿನ ಆನೆಗಳನ್ನ ಹಿಡಿದು ಅವರು ತನ್ನ ಕೆಲಸ ಆಯ್ತು ಎಂಬುವ ರೀತಿಯಲ್ಲಿ ಕೈ ತೊಳೆದುಕೊಂಡಿದ್ದಾರೆ. ಆದ್ರೆ ಇಂಥ ಒಂಟಿ ಕಾಡಾನೆಗಳು ಜೊತೆಗೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವಂತಹ ಕಾಡಾನೆಗಳನ್ನ ಹಿಡಿಯಲು ಅರಣ್ಯ ಇಲಾಖೆ ಸಂಪೂರ್ಣವಾಗಿ
ಓಕೆ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.